ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅದ್ದೂರಿಯಾಗಿ ತೆರೆ ಕಂಡಿದೆ ಎರಡು ದಿನಗಳು ನಡೆದ ಗ್ರ್ಯಾಂಡ್ ಫಿನಾಲಿಯಲ್ಲಿ ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿ ಅಲ್ಲಿಂದ ಬಂದಿದ್ದಾರೆ ನಿರೀಕ್ಷಿಸದೇ ಇದ್ದಂತಹ ಒಬ್ಬನಿಗೆ ಗೆಲುವು ಕೂಡ ಸಿಕ್ಕಿದ್ದು ಅಭಿಮಾನಿಗಳು ಸಖತ್ತಾಗಿ ಪಾರ್ಟಿ ಮಾಡ್ತಿದ್ದಾರೆ ಆದ್ರೆ ಇಲ್ಲೊಬ್ಬ ಅಭಿಮಾನಿ ಮಾತ್ರ ಡ್ರೋನ್ ಪ್ರತಾಪ್ ಸೋಲಿಗೆ ಸಖತ್ ಶಾಕಿಗೆ ಒಳಗಾಗಿದ್ದಾರೆ ಬಿಗ್ ಬಾಸ್ ಫಿನಾಲಿಯಲ್ಲಿ ಗೆಲುವು ಡ್ರೋನ್ ಪ್ರತಾಪ್ಗೆನೆ ಎಂದು ಹೇಳಿಕೊಂಡಿದ್ದ ಈ ಅಭಿಮಾನಿ ವಿಭಿನ್ನವಾದ ಚಾಲೆಂಜ್ ಅನ್ನ ಮಾಡಿದ್ರು ಡ್ರೋನ್ ಪ್ರತಾಪ್ ವಿನ್ ಆಗದೆ ಹೋದ್ರೆ ತಮ್ಮ ಮೀಸೆ ಮತ್ತು ಗಡ್ಡವನ್ನ ಅರ್ಧ ಬೋಲಿಸಿಕೊಳ್ತೇನೆ ಎಂದಿದ್ರು ಅದರಂತೆ ಮಾಡಿಬಿಟ್ಟಿದ್ದಾರೆ ಡ್ರೋಣ್ ಪ್ರತಾಪ್ಗೆ ಕೋಟಿ ಕೋಟಿ ಅಭಿಮಾನಿಗಳಿರುವುದಂತೂ ಸತ್ಯ ಇದರಲ್ಲಿ ಅಭಿರಾಜ್ ಎನ್ನುವವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಡ್ರೋಣ್ ಪ್ರತಾಪ್ ಅವರಿಗಾಗಿ ಒಂದು ಸವಾಲ್ ಹಾಕಿದ್ರು ಫಿನಾಲಿಯಲ್ಲಿ ಈ ಬಾರಿ ಪ್ರತಾಪ್ ಅವರಿಗೆ ಗೆಲ್ತಾರೆ ನನ್ನ ಮಾತು ಸತ್ಯವಾಗ್ತದೆ ಕರಿ ಸಿಂಹ ಕರಿ ಚಿರತೆ ಪ್ರತಾಪ್ ವಿನ್ ಆಗೇ ಆಗ್ತಾರೆ ನನ್ನ ಮಾತು ಸುಲಾದ್ರೆ ನಾನು ನನ್ನ ಅರ್ಧ ಮೀಸೆ ಮತ್ತು ದಾಡಿಯನ್ನ ತೆಗೆಯುತ್ತೇನೆ ಎಂದಿದ್ರು ಅದೇ ರೀತಿ ಪ್ರತಾಪ್ ಬಿಗ್ ಬಾಸ್ ವಿನ್ನರ್ ಆಗದೆ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದ್ದಾರೆ ಹೀಗಾಗಿ ಅಭಿರಾಜ್ ತಮ್ಮ ಮೀಸೆ ಮತ್ತು ಗಡ್ಡ ಬೋಲಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಹಸಿ ಮೆಣಸಿನಕಾಯಿ ತಿನ್ನುವ ಚಾಲೆಂಜ್ ಕೂಡ ಹಾಕಿದ್ರು ಕೊಟ್ಟ ಮಾತಿನಂತೆ ಹಸಿ ಮೆಣಸಿನಕಾಯಿ ತಿಂದು ಕಣ್ಣೀರು ಹರಿಸಿದ್ದಾರೆ ನೋಡಿ